तो हाल में गिने जाए चार अंक। ನಾಳೆ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆದೇಶ ಇತ್ತು 17ನೇ ತಾರೀಕಿಂದ 2ನೇ ತಾರೀಕವರೆಗೂ ಸೇವಾ ಸಪ್ತಾಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ. ಇದರಡಿಯಲ್ಲಿ ನಾವು ನಾಳೆ ಗಾಂಧಿ ಜಯಂತಿ ಜೊತೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಆಗಿರೋದ್ರಿಂದ ಅದ್ರ ಜೊತೇಲಿ ನಾವೇನು ಇವು ಮೋದಿ 2022 ಕೋಲಾರ ಅಂತೇಳಿ ಏನು ಅಭಿಯಾನನ ಹಮ್ಮಿಕೊಂಡಿದ್ದೀರಿ ಅದರಡಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಮತ್ತು ಅಂಗಾಂಗದಾನ ನೋಂದಣಿ ಕಾರ್ಯಕ್ರಮ ನಾಳೆ ನಮ್ಮ ಕೋಲಾರ ಇಂಡೋರ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ದಾಖಲೆ ಮಟ್ಟದಲ್ಲಿ ರಕ್ತದಾನವನ್ನು ಮಾಡಿ ಸುಮಾರು 38 ಹೆಚ್ಚಿಗೆ ಬ್ಲಡ್ ಕ್ಯಾಂಪ್ ಬ್ಯಾಂಕ್ಗಳವರಿಂದ ಬರ್ತಾ ಇರೋದ್ರಿಂದ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತಿ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಬಂದು ಈ ದೇಶದಲ್ಲಿ ರಕ್ತದಾನ ಮಹಾದಾನ ಅಂತ ಹೇಳಿ ಮತ್ತು ಏನು ಅಂಗಾಂಗದಾನ ನಾವು ಯಾರೇ ಮನುಷ್ಯರು ತೀರೋದಾಗ ಅವ್ರನ್ನ ಮಣ್ಣಿಗಾಕ್ತೀವಿ ಮಣ್ಣಾಕ್ತೀವಿ ಅದನ್ನು ಬೇರೆಯವ್ರಿಗೆ ಕೊಡೋದ್ರ ಮುಖಾಂತರ ನಮ್ಮಲ್ಲಿ ನೋಡಿದ್ದೀರಿ. ಕುವೆಂಪುರವರು ತೀರೋದಾಗ ಅವರ ಅಸ್ಥಿಯನ್ನು ಗಿಡಕ್ಕೆ ಹಾಕ್ಸಿದ್ರು ಹಂಗಾಗಿ ಹಾಕ್ಬೇಕು ಅಂತ ಹೇಳಿದರು. ಅದೇ ರೀತಿಯಲ್ಲಿ ನಮ್ಮದು ಯಾವುದೇ ಒಂದು ದೇಹದ ಅಂಗಾಂಗ ನಾವು ಮೃತರಾದ ಮೇಲೆ ಅದು ವೇಸ್ಟ್ ಹಾಕ್ಕೊಡೋದು ಬೇರೆಯವ್ರಿಗೆ ಯೂಸ್ ಆಗಬೇಕು ಅಂತೇಳಿ ಅದ್ರ ಬಗ್ಗೆ ಅರಿವು ಮೂಡಿಸೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರುಗಳಲ್ಲಿ ನಾವು ಕೋಲಾರ ಜಿಲ್ಲೆಯಲ್ಲಿ ಮಾದರಿಯಾಗಿ ಕೆಲಸ ಮಾಡಬೇಕನ್ನೋ ನಿಟ್ಟಿನಲ್ಲಿ ನಾವೊಂದು ದಾಖಲೆ ಬೃಹತ್ ರಕ್ತದಾನ ಶಿಬಿರ ಮತ್ತು ಅಂಗಾಂಗದಾನ ಕಾರ್ಯಕ್ರಮ ನಂಬ್ಕೊಂಡಿದ್ದೀರಿ. ಇದಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ತೇಜಸ್ವಿ ಸೂರ್ಯ ಅವರು ಮತ್ತು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಮ ಹೆಲ್ತ್ ಮಿನಿಸ್ಟರ್ನು ಬರ್ತೀನಿ ಅಂತ ಹೇಳಿದರು. ನಾವೆಲ್ಲರೂ ಒಟ್ಟಿಗೆ ಸೇರಿ ಕೋಲಾರ ಜಿಲ್ಲೆಯಲ್ಲಿ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಒಂದು ತಿಂಗಳಿಗೆ 1800 ಯೂನಿಟ್ ಬ್ಲಡ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಈ ಬ್ಲಡ್ ಏನು ನಾಳೆ ಕೊಡೋಕ್ಕೆ ಬರ್ತಾರೆ ಅವ್ರದ್ದೆಲ್ಲ ನಾವು ರಿಜಿಸ್ಟ್ರೇಷನ್ ಪರ್ಮನೆಂಟಾಗಿ ನಮ್ಮ ಹತ್ರ ಇರುತ್ತೆ. ಯಾವಾಗಲೇ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅವ್ರನ್ನ ನಾವು ಫೋನ್ ಮಾಡಿ ಕರೆಸ್ಕೊಂಡು ನಮ್ಮ ಜಿಲ್ಲೆಗೂ ಯಾವುದೇ ರೀತಿಯಾದಂಥ ಕೊರತೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಜನರಿಗೆ ಬ್ಲಡ್ ಕೊಡೋದ್ರ ಮುಖಾಂತರ ಏನು ಅವ್ರಿಗೆ ಅನುಕೂಲ ಆಗುತ್ತೆ. ಅಂಗಾಂಗ ದಾನ ಮಾಡಿದರೆ ಅಂಗಾಂಗ ಒಂದು ಮನಸ್ಸಿನ ತೀರೋದ್ಮೇಲೆ ಅವರು ದೇಹ ಸುಡೋದ್ರಿಂದ ಅವ್ರ ಮಣ್ಣಲ್ಲಿ ಹಾಕೋದ್ರಿಂದ ಏನು ಇದಾಗುತ್ತೆ ಅದೇ ದಾನ ಮಾಡೋದ್ರಿಂದ ಏನು ಇದಾಗುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಅರಿವು ಮೂಡಿಸೋದ್ರ ಮುಖಾಂತರ ನಮ್ಮಲ್ಲಿ ಪ್ರದರ್ಶಿನಿ ಅಂತ ಏನು ಎಲ್ಲ ಯಾವ್ಯಾವ ಇಲಾಖೆಯಿಂದ ಏನೇನು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಅದು ಏನೇನು ಕೋಲಾರಕ್ಕೆ ಬಂದಿದೆ ಅದು ಏನೇನು ತಲುಪಿದೆ ಅನ್ನೋದ್ರ ಬಗ್ಗೆಯೂ ಎಲ್ಲ ಇಲಾಖೆಯವರೂ ಪ್ರದರ್ಶಿನಿಯನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ನಾಳೆ ಖಾದಿ ಇದರಿಂದ ಖಾದಿ ಉತ್ಸವ ನಡೀತಾ ಇದೆ. ನಮ್ಮಲ್ಲಿ ಹೆಚ್ಚಿಗೆ ಎಲ್ಲ ನಾಗರಿಕರು ಹೋಗಿ ಖಾದಿ ಇದರಲ್ಲಿ ಹೋಗಿ ಒಂದು ವ್ಯಾಪಾರ ಮಾಡಬೇಕು ಒಂದು ಖರ್ಚಿಪಾದರೂ ತಗೊಬೇಕು ಅಂತ ಹೇಳಿ ಎಲ್ಲ ರಿಸರ್ಚ್ ಕೊಟ್ಟಿರೋದ್ರಿಂದ ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಇದು ಇಷ್ಟು ದಿನ ನಮ್ಮಲ್ಲಿ ಎಲ್ಲ ಇದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಎನ್ ಜಿ ಒಗಳು ಎಲ್ಲ ಯುವಕರು ಇದರಲ್ಲಿ ಪಾಲ್ಗೊಂಡು ಪೊಲೀಸ್ ಇಲಾಖೆಯಿಂದ ಹಿಡಿದು ಸರ್ಕಾರಿ ನೌಕರರಿಂದ ಹಿಡಿದು ಪ್ರತಿಯೊಬ್ಬರಿಂದ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ನಾಗರಿಕರು